السلام علیکم ورحمۃ اللہ وبرکاتہ. ڈیئر اسٹوڈنٹس، آج ہم کیا دیکھیں گے؟ 10th اسٹینڈرڈ کا فرسٹ چیپٹر ورنا مردا گیڑی، اس کے کوشچن آنسرس دیکھیں گے، نوٹس دیکھیں گے. سب سے پہلے ہم کیا دیکھیں گے؟ کوی لیکھا کرا پریچیا، کوی پریچیا، لیکھا کرا پریچیا، کرتیکارا پریچیا، یہ سب بھی ایک ہی مطلب دیتے. سب سے پہلے دیکھو، ಆರ ಮಿತ್ರ ಅವರು 1935 ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳ ಎಂಬಲ್ಲಿ ಜನಿಸಿದರು. ಇವರು ಮಹಾಭಾರತ ಪಾತ್ರ ಸಂಗತಿಗಳು, ಚಂದೋಮಿತ್ರ ಒಳನೋಟಗಳು ಮತ್ತು ಕವಿಗಳ ಬೆನ್ನೂರಿ ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ. ಶ್ರೀಯುತರಿಗೆ ನವರತ್ನಂ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ ಮತ್ತು ಕಾವ್ಯಾನಂದ ಪುರಸ್ಕಾರ ಮುಂತಾದ ಪ್ರಶಸ್ತಿಗಳು ಲಭಿಸಿವೆ. ಪ್ರಕೃತ ಪಾಠವನ್ನು ಇವರ ಮಹಾಭಾರತ ವ್ಯಾಸ ಪಾತ್ರ ಸಂಗತಿ ಪುಸ್ತಕದಿಂದ ಆರಿಸಲಾಗಿದೆ. ಯೇ ಥಾ ಇಸ್ಕಾ ಕವಿ ಪರಿಚಯ. ಅಬ್ ಹಮ್ ಇಸ್ಕೆ ಕ್ಯಾ ದೇಖೆಂಗೆ? ಮೀನಿಂಗ್ಸ್, ಕಠಿಣ ಪದಗಳ ಅರ್ಥ ಬಲತೋ ಮೀನಿಂಗ್ಸ್ಗೂ ಬಲ್ತೆ. ಮೀನಿಂಗ್ಸ್ ದೇಖೋ, ಆಶ್ಚರ್ಯ ಆಚರಿ, ಬೆರಗು, ಕಳಕಳಿಸು, ಮನೋಹರ ಕಾಶ ಪ್ರಕಾಶಿಸು, ಹೊಳೆ, ಕಳೆಗೆ ಕಟ್ಟಿಗ, 24 ನಿಮಿಷಗಳು ಕಾಲ, ದುರ್ಬರ ಧರಿಸಲಾಗದು ಹೊರಲಾಗೋದು, ನಂಜು ವಿಷ, ಪೋಟರೆ ಮರದೊಳಗಣ ಟೊಳ್ಳಾದ ಭಾಗ, ಭೋಗ ಸುಖದ ಅನುಭವ, ಲೋಕವರ್ತನೆ ಲೋಕದ ಜನರ ನಡವಳಿಕೆ, ಸಂತೋಷ ಸಂತಸ, ತತ್ವನಿಷ್ಠ ನಂಬಿದ ವಿಚಾರಗಳಿಗೆ ಬದ್ಧನಾಗಿರುವುದು, ಶ್ರದ್ಧೆ ತೋರುವುದು, ಆಶ್ರಯ ಆಸರೆ ಅವಲಂಬನೆ, ಕೃತಜ್ಞ ಉಪಕಾರ ಸ್ಮರಣೆ ಇಲ್ಲದವನು, ಸಿರಿ ಶ್ರೀ ಸಂಪತ್ತು, ದುರಾದೃಷ್ಟ ಕೆಟ್ಟ ಪರಹಿತಾಕಾಂಕ್ಷೆ, ಇನ್ನೊಬ್ಬರ ಬಳಿತವನ್ನು ಬಯಸು, ಬೀಗು ಉಬ್ಬು ಮುಂದ ಹಿಗ್ಗು, ವರ ಕೊಡುಗೆ ಸಮೃದ್ಧಿ ಸಂಪತ್ತು. ಯಥಾಕೆ ಕಠಿಣ ಪದಗಳ ಅರ್ಥ ಮೀನಿಂಗ್ಸ್ ಥೆ. ಅಬ್ ಹಮ್ ಕ್ಯಾ ದೇಖೆಂಗೆ? ಒನ್ ಮಾರ್ಕ್ಗೆ ಕ್ವೆಶನ್ ಆನ್ಸರ್ಸ್ ದೇಖೆಂಗೆ. ಪ್ರಶ್ನೆ ಒಂದು, ಬೇಡನು ಪ್ರಾಣಿಗಳನ್ನು ಕೊಲ್ಲಲು ಮಾಡುತ್ತಿದ್ದ ಉಪಾಯವೇನು? ಉತ್ತರ ನೋಡ್ರಿ, ಉತ್ತರ ದಿಗೋಸ್ಕೆ. ಬೇಡನು ವಿಷ ಸವರಿದ ಬಾಣಗಳನ್ನು ಸಿದ್ಧ ಮಾಡಿಕೊಳ್ಳುವುದು ಉಪಾಯವಾಗಿತ್ತು. ಪ್ರಶ್ನೆ ಎರಡು, ವಿಷದ ಬಾಣವು ಮರಕ್ಕೆ ಹೇಗೆ ತೊಗಲಿತ್ತು? ಉತ್ತರ, ಜಿಂಕೆಯು ಹಾರಿ ಬೇಡನ ಬಾಣದ ಹೊಡೆದಿಂದ ತಪ್ಪಿಸಿಕೊಂಡಿತ್ತು, ಆದ ಕಾರಣ ವಿಷದ ಬಾಣವು ಮರಕ್ಕೆ ತೊಗಲಿತ್ತು. ಈಗ ಪ್ರಶ್ನೆ ಮೂರು, ಥರ್ಡ್ ಕ್ವಶನ್ ದಿಗು, ವಿಷದ ಬಾಣವು ಮರಕ್ಕೆ ತೊಗಲಿದ್ದರಿಂದಾದ ಪರಿಣಾಮವೇನು? ಉತ್ತರ, ಮರಕ್ಕೆ ತೊಗಲಿದ್ದರಿಂದ ಮರವು ಒಣಗಿ ನಿಂತಿತ್ತು. ಪ್ರಶ್ನೆ ನಾಲ್ಕು, ಇಂದ್ರನಿಗೆ ಗಿಳಿಯನ್ನು ಕಂಡು ಆಶ್ಚರ್ಯವಾದದ್ದು ಏಕೆ? ಉತ್ತರ, ಮರ ಒಣಗಿ ನಿಂತರೂ ಗಿಳಿ ಆ ಮರದ ಪೋಟರೆ ಬಿಟ್ಟು ಹೋಗದೆ ಅಲ್ಲಿಯೇ ವಾಸ ಮಾಡುತ್ತಿರುವುದನ್ನು ಕಂಡು ಗಿಳಿಗೆ ಆಶ್ಚರ್ಯವಾಯಿತು. ಪ್ರಶ್ನೆ ಐದು, ಗಿಳಿಯ ಯಾವ ಗುಣಗಳನ್ನು ಇಂದ್ರನು ಮೆಚ್ಚಿಕೊಂಡನು? ಉತ್ತರ, ತತ್ವನಿಷ್ಠೆಯ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು. ಈಗ ಪ್ರಶ್ನೆ ಆರು, ಇಂದ್ರನು ತನಗಾದ ಸಂತೋಷವನ್ನು ಯಾವ ರೀತಿ ಪ್ರಕಟಿಸಿದನು? ಉತ್ತರ, ಗಿಳಿಗೆ ಬೇಕಾದ ವರವನ್ನು ಕೊಡುವುದರ ಮೂಲಕ ಸಂತೋಷವನ್ನು ಪ್ರಕಟಿಸಿದನು. ಪ್ರಶ್ನೆ ಏಳು, ಇಂದ್ರನು ಗಿಳಿಗೆ ಯಾವ ವರವನ್ನು ಕೊಡಲು ಸಿದ್ಧನಾದನು? ಉತ್ತರ, ಗಿಳಿಯು ಎಂತಹ ಜನ್ಮ ಬಯಸಿದ್ದರೂ, ಎಂತಹ ಭೋಗವನ್ನು ಬಯಸಿದರೂ ಕೊಡಲು ಅವನು ಸಿದ್ಧನಾಗಿದ್ದನು.
ಈಗ ಪ್ರಶ್ನೆ 8, ಬಾಣಕ್ಕೆ ಗುರಿಯಾಗುವಷ್ಟು ದೂರು ಎಂದರೇನು? ಉತ್ತರ, ಬಿಟ್ಟ ಬಾಣ ತೊಗುವಷ್ಟು ದೂರು, ಅಂದರೆ ಬಾಣವನ್ನು ಬಿಡಲು ಅನುಕೂಲವಾಗುವಷ್ಟು ದೂರ ಎಂದರ್ಥ. ಈಗ ನೆಕ್ಸ್ಟ್ ಪ್ರಶ್ನೆ ನೋಡಮ್ರಿ. ಪ್ರಶ್ನೆ 9, ಬೇಡನು ಯಾವ ಊರಿನಲ್ಲಿ ವಾಸವಾಗಿದ್ದನು? ಉತ್ತರ ನೋಡ್ರಿ, ಏನದ? ಬೇಡನು ಕಾಶಿಯಲ್ಲಿ ವಾಸವಾಗಿದ್ದನು. ಹಾಂ, ನೆಕ್ಸ್ಟ್ ನೋಡ್ರಿ ಪ್ರಶ್ನೆ 10, ಗೀಳಿಗೆ ಏನಾದರೂ ವರವನ್ನು ಕೇಳು ಕೊಡುತ್ತೇನೆ ಎಂದವರು ಯಾರು? ಉತ್ತರ ನೋಡ್ರಿ, ಗೀಳಿಗೆ ಏನಾದರೂ ವರವನ್ನು ಕೇಳು ಕೊಡುತ್ತೇನೆ ಎಂದವರು ಇಂದ್ರ. ಪ್ರಶ್ನೆ 11 ನೋಡ್ರಿ, ಇಂದ್ರನು ಗಿಳಿಯನ್ನು ಕರೆದು ಏನು ಕೇಳಿದನು? ಉತ್ತರ, ಇಂತಹ ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದೆಯಾ ಎಂದು ಕೇಳಿದನು. ಡಿಯರ್ ಸ್ಟೂಡೆಂಟ್ಸ್, ಇತ್ತೆ ಆಪ್ಕೆ 1 ಮಾರ್ಕ್ಗೆ ಕ್ವಶನ್ ಆನ್ಸರ್ಸ್. ಈ ಕ್ವಶನ್ ಆನ್ಸರ್ಸ್ ಜಿತ್ನಾ ಹೋ ಸಕೆ ಉತ್ನಾ ಶಾರ್ಟ್ ಬನಾನೆ ಕಿ ಕೋಶಿಶ್ ಕರೆ ಸೊ ಹೇ, ಕ್ಯೂಂಕಿ ಆಪ್ ಲೋಗೋಂಕು ಯೇ ಲರ್ನ್ ಭಿ ಹೋನಾ, ಅಟ್ ಲಾಸ್ಟ್ 1 ಮಾರ್ಕ್ಗೆ ಕ್ವಶನ್ ಆನ್ಸರ್ಸ್ ಭಿ ಪರ್ಫೆಕ್ಟ್ ಹೋನಾ ಬಲ್ಕೆ, ಇಸ್ಲೇ ಶಾರ್ಟ್ ಹೇ ಮೇನ್ ಆನ್ಸರ್ ಇಸ್ಮೇ ಆ್ಯಡ್ ಕರೆ, ಮೇನ್ ಮೇನ್ ಆನ್ಸರ್ ದಿಯೇ ಸೊ ಹೇ. ಅಬ್ ಹಮ್ ಕ್ಯಾ ದೇಖೆಂಗೆ ನೆಕ್ಸ್ಟ್ ಬೀಟ್, 3-4 ವಾಕ್ಯದಲ್ಲಿ 2-3 ಮಾರ್ಕ್ಗೆ ಕ್ವಶನ್ ಆನ್ಸರ್ಸ್. ಫಸ್ಟ್ ಪ್ರಶ್ನೆ 1, ಮರವನ್ನು ಬಿಟ್ಟು ಹೋಗದೆ ಇರಲು ಗೀಳಿಯು ನೀಡಿದ ಸಮರ್ಥನೆ ಏನು? ಉತ್ತರ ದೇಖೋ, ಹಲವಾರು ವರ್ಷಗಳಿಂದ ಈ ಮರ ನನಗೆ ಆಶ್ರಯ ಕೊಟ್ಟಿದೆ, ಹಣ್ಣು ಕೊಟ್ಟಿದೆ, ತನ್ನ ಹಸಿರು ಬಣ್ಣದಿಂದ ಮನಸ್ಸಿಗೆ ಮುದ್ದ ನೀಡಿದೆ, ನೆರಳು ನೀಡಿದೆ, ಆದರೆ ಈಗ ದುರಾದೃಷ್ಟದಿಂದ ಅದನ್ನು ರೋಗ ಬಡತನಗಳು ಕಿತ್ತು ತಿನ್ನುತ್ತಿವೆ. ಹಾಗೆಂದು ಈ ಸ್ಥಿತಿಯಲ್ಲಿ ನಾನು ಅದನ್ನು ಕೈಬಿಟ್ಟು ಬೇರೆ ಕಡೆ ಹೋಗಿ ಮರಕ್ಕೆ ಕೃತಜ್ಞನಾಗಲಾರೆ? ನಾನು ಎಲ್ಲೋ ಹೋಗಿ ಆಹಾರ ಸಂಪಾದಿಸಿಕೊಂಡು ಬರುತ್ತೇನೆ, ಆದರೆ ವಾಸ ಮಾತ್ರ ಇಲ್ಲೇ ಎಂದನು. ಇಸ್ಕ ಫಸ್ಟ್ ಕ್ವಶನ್ ಕಾ ಆನ್ಸರ್. ಅಬ್ ಹಮ್ ದೇಖೆಂಗೆ ಸೆಕೆಂಡ್ ಕ್ವಶನ್, ಸಾಮಾನ್ಯವಾದ ಲೋಕವರ್ತನೆ ಯಾವುದು? ಉತ್ತರ, ಆಶ್ರಯ ಕೊಟ್ಟವರಿಗೆ ದುರಾದೃಷ್ಟ ಒದಗಿದ್ದಾಗ ಅವರನ್ನು ಕೈಬಿಟ್ಟು ಹೋಗಿ ಕೃತಜ್ಞರೆನ್ನಿಸಿಕೊಳ್ಳುತ್ತಾರೆ. ಸುಖ ಸಂಪತ್ತು ಇರುವಾಗ ಜೊತೆಯಲ್ಲಿದ್ದ ದುರ್ಬರ ಗಳಿಕೆಯಲ್ಲಿ ಅವರಿಂದ ದೂರವಾಗುವುದು ಉಪಕಾರ ಸ್ಮರಣೆ ಇಲ್ಲದಿರುವುದು ಸಾಮಾನ್ಯ ಲೋಕವರ್ತನೆಯಾಗಿದೆ. ಯಥಾ ಸೆಕೆಂಡ್ ಕ್ವಶನ್, ಅವಮ್ ಥರ್ಡ್ ದೇಖೆಂಗೆ, ಗಿಳಿಯು ಇಂದ್ರನನ್ನು ಯಾವ ವರ ಕೇಳಿತು? ಉತ್ತರ, ದೇವರಾಜ ವರವನ್ನು ಕೊಡುವ ಇಚ್ಛೆ ಇದ್ದರೆ ತಾನು ವಾಸವಾಗಿರುವ ಈ ಮರವು ಮೊದಲಿನಂತೆ ಹಸಿರಿನಿಂದ ನಳನಳಿಸುವಂತಾಗಬೇಕು, ಫಲಪುಷ್ಪ ಭಾರದಿಂದ ಬೀಗುವ ನೆರಳು ಕೊಡುವ ಮರವನ್ನು ದಯಪಾಲಿಸಬೇಕೆಂದು ವರವನ್ನು ಕೇಳಿತು. ಪ್ರಶ್ನೆ 4 ನೋಡ್ರಿ, ಇಂದ್ರನು ತನಗಾದ ಸಂತೋಷವನ್ನು ಹೇಗೆ ಪ್ರಕಟಿಸಿದನು? ಉತ್ತರ, ಗಿಳಿಯ ನಡತೆ ಕೂಡ ಸಾಮಾನ್ಯವಾದ ಲೋಕವರ್ತನೆಗೆ ವಿರುದ್ಧವಾಗಿದೆ ಎಂದುಕೊಂಡು ಆ ಗಿಳಿಯ ತತ್ವನಿಷ್ಠೆಯನ್ನು ಇಂದ್ರನು ಮೆಚ್ಚಿಕೊಂಡನು. ಮನುಷ್ಯನ ಆದರ್ಶ ಬದುಕಿಗೆ ಈ ಸೂತ್ರ ಮಾದರಿಯಾಗಬಲ್ಲದು ಎಂದುಕೊಂಡು ಹೀಗೆ ಪರಹಿತ ಕಾಕ್ಷಿಯಾಗಿರುವ ಗಿಳಿರಾಯನಿಗೆ ಏನಾದರೂ ವರವನ್ನು ಕೊಡಬೇಕು ಎಂದು ತೀರ್ಮಾನಿಸಿದನು. ಈಗ ಪ್ರಶ್ನೆ 5, ಗಿಳಿಯ ತತ್ವನಿಷ್ಠೆ ಯಾವುದಾಗಿದೆ? ಉತ್ತರ, ಗಿಳಿಯ ತತ್ವನಿಷ್ಠೆ ನಿಜಕ್ಕೂ ಮೆಮ್ಮೆಚ್ಚುವಂತಾಗಿತ್ತು. ತ
ತಾನು ಆಶ್ರಯ ಪಡೆದುಕೊಂಡಿದ್ದ ಮರವು ಒಣಗಿ ಹೋದರೂ ಅದನ್ನು ಆ ಸ್ಥಿತಿಯಲ್ಲಿ ಕೈಬಿಟ್ಟು ಹೋಗಲು ಮನಸ್ಸು ಮಾಡದೆ ಎಲ್ಲೋ ಹೋಗಿ ಆಹಾರ ಸಂಪಾದಿಸಿ ಪುನಃ ಈ ಮರದಲ್ಲೇ ಬಂದು ವಾಸ ಮಾಡುತ್ತಾನೆ. ಇದನ್ನು ಬಿಟ್ಟು ಹೋಗಿ ಕೃತಜ್ಞರಾಗುವುದು ಸರಿಯಲ್ಲ. ಆ ಮರದಿಂದ ಉಪಕಾರವನ್ನು ಪಡೆದುಕೊಂಡು ಇಂದು ಅದಕ್ಕೆ ಕಷ್ಟ ಬಂದಾಗ ಅದರ ಬಳಿ ಇರದೆ ಹೋಗುವುದು ಸರಿಯಲ್ಲ. ಸುಖದಲ್ಲಿ ಜೊತೆಗಿದ್ದವರು ದುಃಖದಲ್ಲಿಯೂ ಜೊತೆಗಿರಬೇಕು ಹಾಗೂ ಉಪಕಾರ ಸ್ಮರಣೆ ಮಾಡಬೇಕು ಎಂದುಕೊಂಡು ಆ ತತ್ವನಿಷ್ಠೆಯಿಂದ ಇರಬೇಕೆಂದು ಸಂಕಲ್ಪವನ್ನು ಕೈಗೊಂಡರು. ಇತ್ತೆ ಆಪ್ಕೆ ಟು ಮಾಕೆ ಕ್ವಶನ್ ಆನ್ಸರ್ಸ್. ಅಬ್ ಹಮ್ ನೆಕ್ಸ್ಟ್ ಬಿಟ್ ದೇಖಿಂಗೆ 8-10 ವಾಕ್ಯದಲ್ಲಿ. ಪ್ರಶ್ನೆ 1, ಗಿಳಿಯು ಪರಾಹಿತ ಕಾಕ್ಷಿ ಎನಿಸಿಕೊಂಡದ್ದು ಹೇಗೆ ವಿವರಿಸಿರಿ? ಉತ್ತರ, ಗಿಳಿಯು ಮರವು ಒಣಗಿ ಹೋದರೂ ಆಶ್ರಯವನ್ನು ತೊರೆದು ಹೋಗಲಿಲ್ಲ, ಜೊತೆಯಲ್ಲಿ ಇದ್ದ ಒಳ್ಳೆಯ ದಿನ ಬರಲಿ ಎಂದು ಹಾರೈಸತೊಡಗಿತ್ತು. ಅದರ ತತ್ವನಿಷ್ಠೆಯನ್ನು ಮೆಚ್ಚಿಕೊಂಡು ಇಂದ್ರನು ಏನಾದರೂ ವರವನ್ನು ಕೇಳು ಎಂದಾಗ ಮರವು ಮೊದಲಿನಂತೆ ಫಲ ಪುಷ್ಪದಿಂದ ಹರಸಿನಿಂದ ಕೂಡಿ ನೆರಳು ಕೊಡುವಂತೆ ದಯಪಾಲಿಸು ಎಂದು ಕೇಳಿತು. ನನಗೆ ಮರದ ಈಗಿನ ಸ್ಥಿತಿಯನ್ನು ನೋಡಲು ಆಗುವುದಿಲ್ಲ ಎಂದಿತ್ತು. ಗಿಳಿಯು ಎಂತಹ ಜನ್ಮವನ್ನು ಬಯಸಿದರೂ ಎಂತಹ ಭೋಗವನ್ನು ಬಯಸಿದ್ದರೂ ಇಂದ್ರನು ಕೊಡಲು ಸಿದ್ಧನಾಗಿದ್ದ. ಆದರೆ ಗಿಳಿ ಕೇಳಿದ ವರವು ಸ್ವಾರ್ಥರಹಿತವಾಗಿತ್ತು. ಅದರ ನಡತೆ ಲೋಕವರ್ತನೆಗೆ ವಿರುದ್ಧವಿರುವುದರಿಂದ ಗಿಳಿ ಪರಹಿತಕಾಕ್ಷಿ ಎನಿಸಿಕೊಂಡಿತ್ತು. ಈಗ ಪ್ರಶ್ನೆ 2 ನೋಡೋಣ್ರಿ. ಗಿಳಿಯ ವರ್ತನೆಯಿಂದ ಮಾನವನು ಕಲಿಯಬೇಕಾದ ಗುಣವೇನು? ಉತ್ತರ, ಗಿಳಿಯ ವರ್ತನೆ ನಮಗೆ ಕೃತಜ್ಞತೆಯನ್ನು ಕಲಿಸುತ್ತದೆ. ಕಷ್ಟದಲ್ಲಿರುವವರಿಗೆ ಜೊತೆಯಾಗಿದ್ದು ಅದನ್ನು ಪರಿಹರಿಸಬೇಕು, ಸ್ವಾರ್ಥವನ್ನು ಬಿಡಬೇಕು, ಬೇರೆಯವರ ಒಳಿತವನ್ನು ಬಯಸುವುದು ಮಾನವನ ಕರ್ತವ್ಯ. ಅದರಿಂದ ನಮ್ಮ ಜೀವನದಲ್ಲಿ ಸುಖ ಸಂತೋಷಗಳು ಬರುತ್ತವೆ ಎಂಬುದನ್ನು ತಿಳಿಯಬಹುದು. ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಯಲ್ಲಿದ್ದವರು ಕಷ್ಟದಲ್ಲಿಯೂ ಕೂಡ ಅವರ ಜೊತೆಗೆ ಇದ್ದು ಉಪಕಾರ ಸ್ಮರಣೆಯನ್ನು ಮಾಡಬೇಕು ಎಂಬ ಗುಣಗಳನ್ನು ಗಿಳಿಯ ವರ್ತನೆಯಿಂದ ಮಾನವನು ಕಲಿಯಬೇಕು. ಡಿಯರ್ ಸ್ಟೂಡೆಂಟ್ಸ್, ಇತ್ತೆ ಆಪ್ಕೆ 8-10 ವಾಕ್ಯಕ್ಕೆ ಕ್ವಶನ್ ಆನ್ಸರ್ಸ್. ಅಬ್ ಹಮ್ ಕ್ಯಾ ದೇಖೆಂಗೆ, ಸಂದರ್ಭದೊಡನೆ ವಿವರಿಸಿರಿ. ಪ್ರಶ್ನೆ 1, ಇಂತಹ ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದೆಯಾ? ಆಯ್ಕೆ, ಉತ್ತರ ನೋಡ್ರಿ. ಈ ವಾಕ್ಯವನ್ನು ಆರಾಮಿತ್ರ ಬರೆದಿರುವ ಮಹಾಭಾರತ ಪಾತ್ರ ಸಂಗತಿಗಳು ಎಂಬ ಕೃತಿಯಿಂದ ಆಯ್ದ ಒಣಮರದ ಗಿಳಿ ಎಂಬ ಪಾಠದಿಂದ ಆರಿಸಲಾಗಿದೆ. ಸಂದರ್ಭ, ಈ ವಾಕ್ಯವನ್ನು ಇಂದ್ರನು ಗಿಳಿಗೆ ಕೇಳಿದನು. ಒಣಮರದಲ್ಲಿ ವಾಸವಾಗಿದ್ದ ಗಿಳಿಯನ್ನು ಅದರ ತತ್ವನಿಷ್ಠೆಯನ್ನು ಕಂಡು ಇಂದ್ರನು ಹೀಗೆ ಅದನ್ನು ಪ್ರಶ್ನಿಸಿದನು, ಏನಾದರೂ ವರವನ್ನು ಕೊಡಬೇಕು ಎಂದು ಯೋಚಿಸಿ ಹೀಗೆಂದು ಇಂದ್ರನು ಕೇಳಿದನು. ಸ್ವರಾಸ್ಯ, ಜೀವ ಸಂಕುಲದ ಮೇಲಿರುವ ದಯೆ ಪ್ರೀತಿ ಕಾಳಜಿ ಇಂದ್ರನು ಕೇಳುವ ಈ ಮಾತಿನಲ್ಲಿ ಸ್ವರಾಸ್ಯಕಾರವಾಗಿ ವ್ಯಕ್ತವಾಗಿದೆ. ಯಥಾಪ್ಕ ಫಸ್ಟ್ ಸಂದರ್ಭ. ಅಭಂ ಸೆಕೆಂಡ್ ಸಂದರ್ಭದೇ ಹಿಂಗೆ, ಏನಾದರೂ ವರವನ್ನು ಕೇಳಿಕೊಡುತ್ತೇನೆ. ಉತ್ತರ, ಈ ವಾಕ್ಯವನ್ನು
ಈ ವಾಕ್ಯವನ್ನು ಆರಾಮಿತ್ರ ಬರೆದಿರುವ ಮಹಾಭಾರತ ಸಂಗತಿಗಳು ಎಂಬ ಕೃತಿಯಿಂದ ಆಯ್ದ ಒಣಮರದ ಗಿಳಿ ಎಂಬ ಪಾಠದಿಂದ ಆರಿಸಲಾಗಿದೆ. ಸಂದರ್ಭ: ಈ ವಾಕ್ಯವನ್ನು ಇಂದ್ರನು ಗಿಳಿಗೆ ಕೇಳಿದನು. ಒಣಮರದಲ್ಲಿ ವಾಸವಾಗಿದ್ದ ಗಿಳಿಯನ್ನು ಅದರ ತತ್ವನಿಷ್ಠೆಯನ್ನು ಮೆಚ್ಚಿದ ಅವನು ಗಿಳಿಗೆ ಸಹಾಯ ಮಾಡಬೇಕು ಎಂದು ಯೋಚಿಸಿ ಅದನ್ನು ಕಂಡ ಇಂದ್ರನು ಹೀಗೆ ಹೇಳಿದನು. ಸ್ವರಾಸ್ಯ: ಗಿಳಿಯಲ್ಲಿ ತತ್ವನಿಷ್ಠೆ ಹಾಗೂ ಪರಹಿತಕಾಕ್ಷಿಯ ಗುಣವನ್ನು ಇಲ್ಲಿ ಕಾಣಬಹುದು. ಯಥಾಕ ಸೆಕೆಂಡ್ ಕಾ ಆಫ್ ಥರ್ಡ್. ಪ್ರಶ್ನೆ ಮೂರು, ಸಂದರ್ಭ ಮೂರು: ಅದರ ಗಿಳಿಗೆ ಅವಸ್ಥೆಯನ್ನು ನಾನು ನೋಡಲಾರೆ. ಉತ್ತರ: ಆಯ್ಕೆ. ಈ ವಾಕ್ಯವನ್ನು ಆರ ಮಿತ್ರ ಬರೆದಿರುವ ಮಹಾಭಾರತ ಸಂಗತಿ ಎಂಬ ಕೃತಿಯಿಂದ ಆಯ್ದ ಒಣಮರದ ಗಿಳಿ ಎಂಬ ಪಾಠದಿಂದ ಆರಿಸಲಾಗಿದೆ. ಸಂದರ್ಭ: ಈ ವಾಕ್ಯವನ್ನು ಗಿಳಿಯು ಇಂದ್ರನಿಗೆ ಹೇಳಿತು. ಇಂದ್ರನು ಗಿಳಿಯ ತತ್ವನಿಷ್ಠೆಯನ್ನು ಮೆಚ್ಚಿ ಏನಾದರೂ ವರವನ್ನು ಕೇಳು ಎಂದಾಗ ಗಿಳಿಯು ಮರದ ಪರಿಸ್ಥಿತಿಗೆ ಮರುಗಿ ಅದನ್ನು ಮೊದಲಿನಂತೆ ಮಾಡು ಎಂದು ಕಾರಣ ಕೇಳಿತು. ಇಂದ್ರನಿಗೆ ಹೀಗೆ ಉತ್ತರಿಸಿತ್ತು. ಸ್ವರಾಸ್ಯ: ಇಲ್ಲಿ ಗಿಳಿಗೆ ಇದ್ದಂತಹ ಕೃತಜ್ಞ ಭಾವ ಮತ್ತು ಉಪಕಾರ ಸ್ಮರಣೆ ವ್ಯಕ್ತವಾಗುತ್ತದೆ. ನೆಕ್ಸ್ಟ್ ಹಿಂಗೆ ಪ್ರಶ್ನೆ ನಾಲ್ಕು: ಅದಕ್ಕೂ ಒಳ್ಳೆಯ ದಿನ ಬರಲಿ ಎಂದು ಹಾರೈಸಬೇಕು. ಉತ್ತರ: ಆಯ್ಕೆ. ಈ ವಾಕ್ಯವನ್ನು ಆರಾಮಿತ್ರ ಬರೆದಿರುವ ಮಹಾಭಾರತ ಪಾತ್ರ ಸಂಗತಿಗಳು ಎಂಬ ಕೃತಿಯಿಂದ ಆಯ್ದ ಒಣಮರದ ಗಿಳಿ ಎಂಬ ಪಾಠದಿಂದ ಆರಿಸಲಾಗಿದೆ. ಸಂದರ್ಭ: ಈ ವಾಕ್ಯವನ್ನು ಗಿಳಿಯು ಇಂದ್ರನಿಗೆ ಹೇಳಿತು. ಸುಖ ಸಂತೋಷ ಇರುವಾಗ ಜೊತೆಗಿದ್ದವರು ಕಷ್ಟ ದುಃಖದಲ್ಲೂ ಜೊತೆಗಿರಬೇಕು. ಅವರ ಮಾಡಿದ ಉಪಕಾರ ಸ್ಮರಣೆ ಮಾಡಬೇಕು ಎಂದು ಹೇಳುವಾಗ ಈ ಮೇಲಿನ ಮಾತು ಬಂದಿತ್ತು. ಸ್ವರಾಸ್ಯ: ಜೀವ ಸಂಕುಲದ ಮೇಲಿರುವ ದಯೆ ಪ್ರೀತಿ ಉಪಕಾರ ಸ್ಮರಣೆ ಈ ಮಾತಿನಲ್ಲಿ ಸ್ವರಾಸ್ಯವಾಗಿ ವ್ಯಕ್ತವಾಗಿದೆ. ಈಗ ಪ್ರಶ್ನೆ ಐದು ನೋಡಮ್ಮ: ಮನುಷ್ಯನ ಆದರ್ಶ ಬದುಕಿಗೆ ಈ ಸೂತ್ರ ಮಾದರಿಯಾಗಬಲ್ಲದು. ಉತ್ತರ: ಆಯ್ಕೆ. ಈ ವಾಕ್ಯವನ್ನು ಆರಾಮಿತ್ರ ಬರೆದಿರುವ ಮಹಾಭಾರತ ಪಾತ್ರ ಸಂಗತಿಗಳು ಎಂಬ ಪಾಠ ಕೃತಿಯಿಂದ ಆಯ್ದ ಒಣಮರದ ಗಿಳಿ ಎಂಬ ಪಾಠದಿಂದ ಆರಿಸಲಾಗಿದೆ. ಸಂದರ್ಭ: ಇದು ಗಿಳಿಯನ್ನು ಉದ್ದೇಶಿಸಿ ಇಂದ್ರನು ಯೋಚಿಸುವ ಮಾತಾಗಿದೆ. ಒಣಮರದಲ್ಲಿ ಆಶ್ರಯ ಪಡೆದಿರುವ ಗಿಳಿಯ ಬಳಿ ಬಂದು ಏಕೆ ಈ ಮರವನ್ನು ಆಶ್ರಯಿಸಿರುವೆ ಎಂದು ಇಂದ್ರ ಕೇಳಿದಾಗ ಸುಖ ಸಂತೋಷ ಇರುವಾಗ ಜೊತೆಗಿದ್ದವರು ಕಷ್ಟದ ದಿನಗಳಲ್ಲೂ ಜೊತೆಗಿರಬೇಕು. ಅವರ ಮಾಡಿದ ಉಪಕಾರ ಸ್ಮರಣೆ ಮಾಡಬೇಕು ಎಂದು ಹೇಳಿದ ಗಿಳಿಯ ಮಾತನ್ನು ಕೇಳಿ ಇಂದ್ರನು ಮನುಷ್ಯನ ಆದರ್ಶ ಬದುಕಿಗೆ ಈ ಸೂತ್ರ ಮಾದರಿಯಾಗಬಲ್ಲದು ಎಂದು ಹೇಳಿದನು. ಸ್ವರಾಸ್ಯ: ಇಲ್ಲಿ ಮಾನವನಾದವನು ಎಂತಹ ಗುಣಗಳನ್ನು ಮೈಗೂಡಿಸಿಕೊಳ್ಳಬೇಕೆಂಬುದು ಗಿಳಿಯ ಮಾತಿನಿಂದ ವ್ಯಕ್ತವಾಗಿದೆ. ಈಗ ಯೇ ಥೇ ಆಪ್ಕೆ ಸಂದರ್ಭ. ಡಿಯರ್ ಸ್ಟೂಡೆಂಟ್ಸ್, ಏಕ್ ಬಾತ್ ಯಾದ ರಖೋ ಆಪ್ ಲೋಗೊಂಕೆ ಸಂದರ್ಭ, ಅಗರ್ ಇಸಿ ಚಾಪ್ಟರ್ ಮೇ ಸೇ ಕುಚ್ ಭಿ ಆಂದೆ, ಫಸ್ಟ್ ಸಂದರ್ಭ ಆಂದೆ, ಥರ್ಡ್ ಆಂದೆ, ಯಾ ಫೋರ್ಥ್ ಆಂದೆ, ಯಾ ಫಿಫ್ತ್ ಆಂದೆ, ತೋ ನೀವು ಸಂದರ್ಭ ಕೈ ಜೋ ಫಸ್ಟ್ ಲೈನ್ ರೀತಿ ಆಯ್ಕೆ ವಾಲಿ ಲೈನ್ ಜೊ ರೀತಿ ಏ ಯಾಕೆ ಆಯ್ಕೆ ಸೆಲೆಕೆ ಆರಿಸಿಕೊಳ್ಳಲಾಗಿದೆ. ಏ
कंपलसरी सेम रहती। ये कितने भी संदर्भ रहते वो संदर्भ में हम आपको ये फर्स्ट जो आई के वाली रहती कहाँ से चूज करें वो सेंटेंस वो लाइन सेम रहती, चेंज नहीं होते। उसके संदर्भ और स्वराशा चेंज होते हैं उसके। अब आपका क्या है ग्रामर बीट है, नेक्स्ट बीट क्या है बोले तो ग्रामर है। ಫಸ್ಟ್ ಗ್ರಾಮರ್ ಮೇ ಕ್ಯಾ ಹೈ ಮೊದಲ ಎರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದ ಬರೆಯರಿ. ಅಮಕು ಕಂಟಿನ್ಯೂ ಲೆಟರ್ ಲಿಖನ ಹೈ. ಆಶ್ರಯ ಆಸರೆ ವರ್ಣ ಬಣ್ಣ ಉಪಕಾರ ಅಪಕಾರ ಅದೃಷ್ಟ ದುರಾದೃಷ್ಟ ಗುರಿಯಾಗು ಆಗಮ ಸಂಧಿ ಪರಹಿತಕಾಕ್ಷಿ ಸವರ್ಣ ದೀರ್ಘ ಸಂಧಿ ಸವರ್ಣ ದೀರ್ಘ ಸಂಧಿ ಜಿಂಕೆ ರೂಢನಾಮ ಇಂದ್ರ ಅಂಕಿತ ನಾಮ. ನೆಕ್ಸ್ಟ್ ಕೃತಜ್ಞತೆ ಉಪಕಾರ ಸ್ಮರಣೆ ಕೃತಜ್ಞತೆ ಉಪಕಾರ ಸ್ಮರಣೆ ಇಲ್ಲದಿರುವುದು. ನೆಕ್ಸ್ಟ್ ಬಿಟ್ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿರಿ. ಬೆನ್ನೆಟ್ಟು ಬೆನ್ನು ಕೂಡಿಸು ಅಟ್ಟು ಲೋಪ ಸಂಧಿ. ಬಾಣವನ್ನು ಬಾಣ ಕೂಡಿಸು ಅನ್ನು ಆಗಮ ಸಂಧಿ. ಕಾಶಿಯಲ್ಲಿ ಕಾಶಿ ಕೂಡಿಸು ಅಲ್ಲಿ ಆಗಮ ಸಂಧಿ. ಯಾ ಪೇ ಆಪ್ ಜೋ ಬೋಲ್ ರೀ ಯೇ ಜೋ ಪ್ಲಸ್ ರೀತಿ ಈ ಪ್ಲಸ್ ಕಿ ಲೈನ್ ಕೂ ಕ್ಯಾ ಬೋಲ್ತೆ ಬೋಲೆ ತೊ ಕನ್ನಡ ಮೇ ಕೂಡಿಸು ಬೋಲ್ಕೆ ಬೋಲ್ತೆ. ಅಬ್ ನೆಕ್ಸ್ಟ್ ಬಿಟ್ ದೇಖಿಂಗೆ ಈ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪ ಬರೆಯಿರಿ. ರಾಯ ರಾಜ ಜನ್ಮ ಜನುಮ ಸಿರಿ ಶ್ರೀ ಆಚಾರ್ಯ ಆಚರಿ ಆಚರಿ ವರ್ಷ ವರುಷ. ಅಬ್ ಹಮ್ ನೆಕ್ಸ್ಟ್ ಬಿಟ್ ದೇಖಿಂಗೆ ನೆಕ್ಸ್ಟ್ ಬಿಟ್ ಕ್ಯಾ ಹೈ ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ. ಅಪೋಸಿಟ್ ವರ್ಡ್ಸ್ ಹೇ ಕೊಂಚ ಕೊಂಚ ದೇಖೋ. ರೋಗ ನಿರೋಗ ಫಲ ನಿಷ್ಫಲ ಬಡತನ ಸಿರಿತನ ಪರಹಿತ ಸ್ವಹಿತ ಕೃತಜ್ಞ ಕೃತಜ್ಞ ಯಾಕ ಅಪೋಸಿಟ್ ವರ್ಡ್ಸ್. ಅಬ್ ಹಮ್ ಕ್ಯಾ ದೇಖೆಂಗೆ ಸ್ವಂತ ವಾಕ್ಯದಲ್ಲಿ ಉತ್ತರಿಸಿರಿ. ಉಪಕಾರ ಸ್ಮರಣೆ ದೇಶ ಪ್ರೇಮಿಗಳು ಪ್ರೇಮಿಗಳು ಉಪಕಾರ ಸ್ಮರಣೆ ಮಾಡಬೇಕು. ನೆಕ್ಸ್ಟ್ ಪರಹಿತ ನಾವು ಯಾವಾಗಲೂ ಪರಹಿತ ಕಾಕ್ಷಿಯಾಗಿರಬೇಕು. ನೆಕ್ಸ್ಟ್ ಕೃತಜ್ಞ ನಾವು ಯಾವಾಗಲೂ ಗುರು ಹಿರಿಯರಿಗೆ ಕೃತಜ್ಞನಾಗಿರಬೇಕು. ಸಮೃದ್ಧಿ ಉತ್ತಮ ಮಳೆಯಿಂದ ಭೂಮಿ ಸಮೃದ್ಧಿಯಾಗಿರುತ್ತದೆ. ಆಶ್ಚರ್ಯ ನಮ್ಮ ಮನೆಗೆ ನೆಂಟರು ಬಂದರನ್ನು ನೋಡಿ ನನಗೆ ಆಶ್ಚರ್ಯವಾಯಿತು. ಸಂಪಾದಿಸು ಒಳ್ಳೆಯ ದುಡಿಮೆಯಿಂದ ಹಣ ಸಂಪಾದಿಸಬಹುದು. ನೆಕ್ಸ್ಟ್ ಬೀಟ್ ದೇಖೋ ಆಪ್ಕೆ ಲಾಸ್ಟ್ ಬೀಟ್ ಹೇಗೆ ಮಾದರಿಯಂತೆ ಗಾರತನ ಪ್ರತ್ಯಯಗಳಿಗಿರುವ ಐದೈದು ಪದಗಳನ್ನು ಬರೆಯಿರಿ. ಮಾದರಿ ಬೇಟೆಗಾರ ಮಾಟಗಾರ ಮೋಸಗಾರ ಜೌದುಗಾರ ಕನಸುಗಾರ ಸೊಗಸುಗಾರ ಕುಂಟತನ ಬಡತನ ಸಿರಿತನ ಜಾಣತನ ಹಿರಿತನ ಕುರುಡುತನ. ಡಿಯರ್ ಸ್ಟೂಡೆಂಟ್ಸ್ ಇಥ ಆಪ್ಕ ಗ್ರಾಮರ್ ಪಾರ್ಟ್ ಆರ್ ಫಸ್ಟ್ ಚಾಪ್ಟರ್ಗೆ ಪೂರೇ ಲೆಸನ್ ನೋಟ್ಸ್ ಥೇ ಆಪ್ಕೆ. ಐ ಹೋಪ್ ಆಪ್ಕು ಯೇ ಹೆಲ್ಪ್. ಥ್ಯಾಂಕ್ ಯು.